ಇರೋ ಹಿಂದೂಗಳು. ಇದು ಜಾತ್ಯತೀತ ರಾಷ್ಟ್ರ. ಇವತ್ತು ನಾವೆಲ್ಲರೂ ನಮ್ಮ ಜಾತಿ ನಮ್ಮ ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇರ್ತಕ್ಕಂಥ ನನ್ನ ಕೊರಳಲ್ಲಿ ಇವತ್ತು ವೆಂಕಟರಮಣ ಸ್ವಾಮಿಯವರು ಲಾಕೆಟ್ ಇದೆ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪರ ವಿರೋಧ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನಾವೆಲ್ಲರೂ ಹಿಂದೂಗಳು, ಇದು ಜಾತ್ಯತೀತ ರಾಷ್ಟ್ರ, ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ನಮಗೆಲ್ಲರಿಗೂ ಸಹಮತ ಇದೆ ಎಂದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಮಾತನಾಡಿದ ಅವರು, ನಾವೆಲ್ಲ ನಮ್ಮ ಜಾತಿ ನಮ್ಮ ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇಟ್ಟುಕೊಂಡಿರೋರು. ನನ್ನ ಕೊರಳಿನಲ್ಲಿ ವೆಂಕಟರಮಣ ಸ್ವಾಮಿ ಲಾಕೆಟ್ ಇದೆ. ಅಯೋಧ್ಯೆಯಲ್ಲಿ ಮುಚ್ಚಿ ಹೋಗಿದ್ದ ರಾಮ ಮಂದಿರದ ಗರ್ಭಗುಡಿ ತೆರೆಸಿದ್ದು ರಾಜೀವ್ ಗಾಂಧಿ. ಇದನ್ನು ಬಿಜೆಪಿಯವರು ಮರೆಮಾಚಿದ್ದಾರೆ. ಈ ಸತ್ಯವನ್ನು ಜನಕ್ಕೆ ತಿಳಿಸಬೇಕು. ರಾಮ ಮಂದಿರ ಉದ್ಘಾಟನೆ ವಿಚಾರ ಎಲ್ಲರಿಗೂ ಸಂತೋಷ ಇದೆ ಎಂದರು. ನಾವೆಲ್ಲರೂ ಹಿಂದೂಗಳು, ಇದು ಜಾತ್ಯತೀತ ರಾಷ್ಟ್ರ. ಇವತ್ತು ನಾವೆಲ್ಲರೂ ನಮ್ಮ ಜಾತಿ ನಮ್ಮ ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇರ್ತಕ್ಕಂಥ ನನ್ನ ಕೊರಳಲ್ಲಿ ಇವತ್ತು ವೆಂಕಟರಮಣ ಸ್ವಾಮಿಯವರು ಲಾಕೆಟ್ ಇದೆ. ಆಯ್ತಲ್ಲ, ಇವತ್ತು ರಾಮ ಮಂದಿರ ವಿಚಾರದಲ್ಲಿ ಎಲ್ಲರದ್ದು ಸಹಮತ ಇದೆ. ರಾಮ ಮಂದಿರ ತಮಗೆ ನೆನಪಿರಲಿ, ರಾಮ ಮಂದಿರ ಮುಚ್ಚೋಗಿದ್ದಂಥ ರಾಮ ಮಂದಿರಕ್ಕೆ ಫಸ್ಟು ಬಾಗಿಲು ತೆಗೆಸಿದವರು, ಗರ್ಭಗುಡಿ ಬಾಗಿಲು ತೆಗೆಸಿದವರು ರಾಜೀವ್ ಗಾಂಧಿಯವರು. ಇದು ಭಾಳ ಜನ ಇತಿಹಾಸ ಮರೆತುಬಿಡ್ತಾ ಇದ್ದಾರೆ. ರಾಜೀವ್ ಗಾಂಧಿಯವರು ಫಸ್ಟು ಬಾಗಿಲು ತೆಗೆಸಿದಂಥವ್ರು. ನಂತರ ಅದು ಬೇರೆ ಬೇರೆ ರೂಪ ತಾಳ್ತು, ಅದೆಲ್ಲ ಆಯಿತು. ಈಗ ಸುಪ್ರೀಂ ಕೋರ್ಟಲ್ಲಿ ಈಗ ಒಂದು ಆಗಿದೆ, ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ಅದರದ್ದು ಯಾರ್ದು ಅಭ್ಯಂತರ ಇಲ್ಲ, ಎಲ್ಲರಿಗೂ ಸಂತೋಷ ರಾಮ ಮಂದಿರ ಆಗಿರೋದು. ಈಗ ರಜಾ ಘೋಷಣೆ ಮಾಡುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ BJP ಅವರು ಪ್ರಚಾರ ಮಾಡ್ತಾಯಿದ್ದಾರೆ. ಅವರು ಕೇಂದ್ರದಿಂದ ಘೋಷಣೆ ಮಾಡ್ಬೋದಲ್ವಾ, ರಾಜ್ಯ ಸರ್ಕಾರ ಮಾಡಲೇಬೇಕು ಅಂತೇನಿದೆ, ಆ ರೀತಿ ರಜಾ ಘೋಷಣೆ ಮಾಡಬೇಕು ಅಂತ. ಈಗ ನಮ್ಮ ನೋಡಿ, ನಮ್ಮ ಮುಜರಾಯಿ ಸಚಿವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ರಾಮನ ಹೆಸರಲ್ಲಿ ಎಲ್ಲ ಕಡೆ ಪೂಜೆಗಳು ಮಾಡಿ ಅಂತ. ಇವತ್ತು ಅದನ್ನು ಎಲ್ಲರೂ ಅದನ್ನು ರಾಜ್ಯ ಸರ್ಕಾರನೇ ಇವತ್ತು ಅದನ್ನು ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷವಾದಂಥ ದಿನ ಅಂಥೇಳಿ ಅವತ್ತೇನೋ ಎಲ್ಲರೂ ಹೆಮ್ಮೆ ಪಡುವಂಥ ದಿನ. ಆದರೆ ಜಾತ್ಯತೀತ ನಿಲುವುಗಳು ಎಲ್ಲ ಧರ್ಮಗಳಿಗೆ ಗೌರವ ಕೊಡ್ತಕ್ಕಂಥದ್ದು, ಎಲ್ಲ ಧರ್ಮಗಳ ಬಗ್ಗೆ ಗೌರವದಿಂದ ಒಂದು ಒಳ್ಳೆ ಭ್ರಾತೃತ್ವದ ಒಂದು ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.